ಇಡೀ ಬೆಂಗಳೂರನ್ನೇ ಬೆಚ್ಚಿ ಕೆಫೆ ಬಾಂಬ್ ಸ್ಫೋಟದ ಆರೋಪಿ ಇನ್ನೂ ಪತ್ತೆಯಾಗಿಲ್ಲ ಇದರ ನಡುವೆ ಎನ್ಐಎ ಇಂದು ಶಂಕಿತ ಉಗ್ರನ ಎರಡು ವಿಡಿಯೋ ರಿಲೀಸ್ ಮಾಡಿದೆ ಒಂದು ವಿಡಿಯೋದಲ್ಲಿ ಶಂಕಿತ ಬಳ್ಳಾರಿ ಬಸ್ ನಿಲ್ದಾಣದಲ್ಲಿ ಓಡಾಡ್ತಾ ಇದ್ದಾನೆ ಮತ್ತೊಂದು ವಿಡಿಯೋದಲ್ಲಿ ಬಾಂಬರ್ ಬಿ ಎಂ ಟಿ ಸಿ ಬಸ್ನಲ್ಲಿ ಓಡಾಡ್ತಾ ಇದ್ದಾನೆ ಬಿ ಎಂ ಟಿ ಸಿ ಬಸ್ನಲ್ಲಿ ಹಿಂದಿನ ಬಾಗಿಲಿನಲ್ಲೇ ಹತ್ತಿರುವಂಥ ಶಂಕಿತ ಹಿಂದಿನ ಸೀಟ್ನಲ್ಲಿ ಕೂತ್ಕೊಳ್ತಾನೆ ಸಿ ಸಿ ವಿಯಲ್ಲಿ ಈ ದೃಶ್ಯ ಸೆರೆಯಾಗಿದೆ ಎರಡೂ ವಿಡಿಯೋದಲ್ಲೂ ಆತ ಒಂದೇ ಶರ್ಟ್ ಧರಿಸಿದ್ದಾನೆ ಈ ಮೂಲಕ ಶಂಕಿತ ಬೆಂಗಳೂರಿನಲ್ಲಿ ಬಾಂಬ್ ಇಟ್ಟು ಬಳ್ಳಾರಿ ಕಡೆಗೆ ತೆರಳಿರುವುದು ಕನ್ಫರ್ಮ್ ಆಗಿದೆ ಇನ್ನು ವಿಜಯನಗರದಲ್ಲೂ ಎನ್ ಐ ಎ ಅಧಿಕಾರಿಗಳು ಶೋಧ ಮುಂದುವರೆಸಿದ್ದಾರೆ ಯಾದಗಿರಿಯಲ್ಲೂ ಈತನ ಓಡಾಟದ ಬಗ್ಗೆ ಶಂಕೆ ವ್ಯಕ್ತವಾಗಿದೆ ಈತ ಪೊಲೀಸರನ್ನು ಡೈವರ್ಟ್ ಮಾಡೋದಕ್ಕೆ ಬಳ್ಳಾರಿಗೆ ಹೋಗಿರಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಕೇಸ್ ಸಂಬಂಧ ಎನ್ ಐ ಅಧಿಕಾರಿಗಳು ಮತ್ತೆ ನಾಲ್ವರನ್ನು ವಶಕ್ಕೆ ಪಡೆದಿದ್ದಾರೆ ಬಳ್ಳಾರಿಯ ಶಂಕಿತ ಉಗ್ರ ಸೈಯದ್ ಸಮೀರ್ ಸುಲೈಮಾನ್ ದೆಹಲಿಯ ಶಯಾನ್ ರೆಹಮಾನ್ ಮುಂಬೈ ಮೂಲದ ಅನಾಸ್ ಇಕ್ಬಾಲ್ ಶೇಖ್ನನ್ನ ಜೈಲಿನಿಂದ ವಶಕ್ಕೆ ಪಡೆದಿದ್ದಾರೆ ಕಳೆದ ಡಿಸೆಂಬರ್ನಲ್ಲಿ ಎನ್ ಐ ಎಂಟು ಜನರನ್ನು ಬಂಧಿಸಿತ್ತು ಸೈಯದ್ ಸಮೀರ್ ಸಹಚರ ಈ ಕೃತ್ಯ ಎಸಗಿರಬಹುದು ಅಂತ ಶಂಕೆ ವ್ಯಕ್ತವಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಾಲ್ವರನ್ನು ವಿಚಾರಣೆ ನಡೆಸಲಾಗ್ತಾ ಇದೆ ಡಿಸೆಂಬರ್ನಲ್ಲಿ ಈ ನಾಲ್ವರ ಬಂಧನದ ವೇಳೆ ಬಾಂಬ್ ತಯಾರಿಕಾ ವಸ್ತುಗಳು ಪತ್ತೆಯಾಗಿದ್ದವು ಸುಲೈಮಾನ್ ಪಿ ಎಫ್ ಐ ಬಳ್ಳಾರಿ ಘಟಕದ ಮಾಜಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಇನ್ನು ಬಾಂಬ್ ಇಟ್ಟ ಶಂಕಿತನಿಗೆ ನೆರವು ಕೊಟ್ಟ ಅನುಮಾನದಾಡಿ ಬೆಳ್ಳಂದೂರಿನ ವ್ಯಕ್ತಿಯನ್ನು ವಶಕ್ಕೆ ಪಡೆಯಲಾಗಿದೆ ಸರ್ ಇಷ್ಟು ತನಿಖೆ ಆದ್ರೂ ಜಾಡು ಹುಡುಕುದ್ರೂ ಆತ ಸಿಗ್ತಾ ಇಲ್ವಲ್ಲ ಸರ್ ಇಷ್ಟೊಂದು ನೆಟ್ವರ್ಕಿಂಗ್ ಆಗಿರುತ್ತ ಅಂತ ರುದ್ರೇಶ್ ಕೊಲೆ ಪ್ರಕರಣದ ಆರೋಪಿ ಮೊನ್ನೆ ಸೌತ್ ಆಫ್ರಿಕಾದಲ್ಲಿ ಸಿಕ್ಕಾಕೊಂಡಿದ್ವಿ ಎಷ್ಟು ವರ್ಷ ಆದಮೇಲೆ ಬರೋಬ್ಬರಿ ಎಷ್ಟು ವರ್ಷ ಆದಮೇಲೆ ಎರಡನೇ ವಿಷಯ ಏನು ಅಂತಂದ್ರೆ ನಮ್ಗೆ ಇದರಿಂದ ತಿಳಿಯೋದೇನು ಅಂತಂದ್ರೆ ರಾಜಕಾರಣಿಗಳು ನಾನು ಅವತ್ತೇ ಹೇಳಿಬಿಟ್ಟೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಯಾವುದಾದ್ರೂ ಪ್ರಿಸೈಝ್ ಆಗಿ ಕನ್ಸೈಜ್ ಆಗಿ ಗೊತ್ತಾಗೋ ತಂಕ ಸುಮ್ಮನೆ ಕುಂತ್ಕೊಂಡಿರ್ಬೇಕು ಅಂತ ಇರಬೇಕು ಅಂತ ಎರಡು ವಿಷಯದಲ್ಲಿ ಮಾಡ್ಕೊಂಡ್ರು ಹ್ಮ್ ಅದಾದ ಶತ್ರು ರಾಷ್ಟ್ರದ ಪರವಾಗಿ ಜಿಂದಾಬಾದ್ ಜಿಂದಾಬಾದ್ಕೋಗಿದ್ದನ್ನು ಏ ಹೋಗಿಲ್ಲ ಹ್ಮ್ ಅಂತ ಬೇರೆದೇ ಇರೋರಲ್ಲ ಅವ್ರಿಗೆ ಅದಕ್ಕೂ ಸಂಬಂಧನೇ ಇಲ್ಲದೇ ಇರೋ ಮಿನಿಸ್ಟ್ರ್ಗಳೆಲ್ಲ ಬಂದು ನಾನು ಕೇಳಿಸ್ಕೊಂಡಿದ್ದೀನಿ ಅಂತ ಸಮರ್ಥನೆ ಮಾಡ್ಕೊಂಬಿಟ್ರು ಹೌದು ಭಾಳ ದೊಡ್ಡ ಹ್ಮ್ ಈ ವಿಷಯದಲ್ಲಿ ಏನು ಮಾತನಾಡಿದ್ರು ಏ ಸಿಲ್ಲಿ ಆರ ಕಿಡಿಗೇಡಿ ಸಿಲ್ಲಿ ಮ್ಯಾಟ್ರ್ ಏನೋ ಮತ್ತೆ ಗೆಟನ್ ಏನೋ ಮಾಡಿದನ್ ಏನ್ರಿ ದೊಡ್ಡದು ಮಾಡ್ತೀರೇ ಮಾಡೋ ಕೆಲ್ಸಲ್ರೇ ಮೀಡಿಯಾದವ್ರೆ ಏನ್ರೇ ಅಂತ ಅಂದ್ಬಿಟ್ರು ಸೊ ಎನಿ ಪಾರ್ಟಿ ರಾಜಕಾರಣಿಗಳು ಯಾವ ಪಾರ್ಟಿ ಆದರೂ ಆಗಿರ್ಬೋದು ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂಸ್ ಅಂತ ಬಂದಾಗ ಸ್ವಲ್ಪ ಸುಮ್ಮನೆ ಕೂತುಗಳದನ್ನು ಕಂಡ್ಕೋಬೇಕು ನೋಡಿ ಇದು ಯಾವ ಲೆವೆಲ್ಗೆ ತೊಗೊಂಡೋಗ್ತಾ ಇದೆ ಗಮನಿಸಿ ಯಾವ ಲೆವೆಲ್ಗೆ ತೊಗೊಂಡೋಗ್ತಾ ಇದೆ ನಾವೆಲ್ಲ ಘೋಷಣೆ ಮೇಲೆ ಘೋಷಣೆ ಇಲ್ಲ ಯಾವುದೋ ಒಂದು ಉಗ್ರ ಸಂಘಟನೆ ಇದನ್ನು ಏಸ್ ನಾವೇ ಮಾಡಿದ್ದು ಅಂತ ಹೇಳಿಬಿಡುತ್ತೆ ನಥಿಂಗ್ ಅಟ್ ಆಲ್ ಇದು ಉಗ್ರ ಸಂಘಟನೆ ಅಲ್ಲ ಅಂತ ಹೆಂಗೆ ಹೇಳ್ತೀರಿ ಈಗ ಹೌದು ಎನ್ಐ ಎಷ್ಟು ತಗೊಂಡಿದೆ ಅಂತ ಹೇಳ್ತಿದಿರಿ ಯಾವನ ಬಳ್ಳಾರಿಯಲ್ಲಿ ಓಡಾಡಿದಾನೆ ಅಂತ ಹೇಳ್ತೀರಿ ಅವನ ಯಾವ ಎಸ್ ಎಲ್ ಸಿ ಓದ್ಕೊಂಡು ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದ ಅಂತ ಹೇಳ್ತೀರಿ ಗೊತ್ತಾಯ್ತಾ ಸೊ ಇವನು ಬೇರೆ ಬೇರೆ ಸಂಘಟನೆಗಳಲ್ಲಿ ಸಂಚಾಲಕನಾಗಿದ್ದ ಅಂತ ಹೇಳ್ತೀರಿ ಹೌದು ಹೌ ಡು ಯು ದಮ್ ಎ ಕ್ಲೀನ್ ಚಿಟ್ ಮ್ಯಾನ್ ಹೌ ಡು ಯು ದಮ್ ಎ ಕ್ಲೀನ್ ಚಿಟ್ ಬೇಡ್ರಿ ಸೊಮ್ಮೆ ಕುದುಗಬೇಕು ರಾಜಕಾರಣಿಗಳು ಜಸ್ಟ್ ಕೀಪ್ ಕೈಟ್ ಇಲ್ವಾ ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆ ನಿಮ್ಗೆ ಯಾರಿಗು ಬೇಸಿಕ್ ಮಿನಿಮಮ್ ಸಿಟ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಬೇಸಿಕ್ ಮಿನಿಮಮ್ ಕನ್ಸರ್ನ್ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ